ನಮಸ್ಕಾರ ಭಾಗ್ಯಮ್ಮ. ನಮಸ್ಕಾರ. ಆರಾಮಿದ್ದೀನಿ ಭಾಗ್ಯಮ್ಮ. ಆರಾಮಿದ್ದೀನವ? ನೀ ಆರಾಮಿದ್ದೀ? ಆರಾಮಿದ್ದೀನಿ. ಯಾಕೆ ಬಂದಿದ್ದೆ? ಹೊಲದಾಗ ತೊಗರಿ ಹಾಕಿವಿ, ಹುಳಗಳಾಗ್ಯಾವ, ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳಕ ಬಂದಿವಿ. ಆಯ್ತು, ತಿಳ್ಸ್ಕೊಡ್ತೀನಿ ಬಾ. ಹೊಲದಾಗ ಅದು ತೊಗರಿ ಹಾಕಿವಿ. ಎಷ್ಟು ಎಕರೆ ಹಾಕಿರಿ? 4 ಎಕರೆ ಹಾಕಿವಿ. ಇದು ಏನಾಗಿದೆ ಈ ತೊಗರಿ? ಹೂವು ಬಿಟ್ಟದ, ಹುಳಗಳಾಗ್ಯಾವ, ಕಾಯಿ ಬಂದ್ ಕಾಯಿ ಹೂವು ಕಾಯಿ ಬಿಟ್ಟದ, ಹುಳಗಳಾಗ್ಯಾವ. ಏನು ಔಷಧ ಹೊಡ್ತಿ? ಏನು ಔಷಧ? ನಾವು ಏನು ಹೊಡೆದಿಲ್ಲ. ಏನು ಹೊಡಿಬೇಕಂತ ಕೇಳಕ್ ಬಂದಿನಿ. ತಿಳಿಸಿಕೊಡ್ತೀನಿ. ಅದೇನು ಬಂದದ ಒಳಕ್ಕೆ ಹೋಗಿ ನೋಡ್ಕೊಂಡು ಬರೋಣ. ಹೋಗೋಣ. ಹ್ಞೂ, ಹೋಗೋಣ. ಇದು ಹೊಲ ನಿಮ್ದೇನು ಭಾಗ್ಯಮ್ಮ? ಎಲ್ಲ ಹೂವು ಬಿಟ್ಟಿವೆ. ಹುಳಗಳು ಜಾಸ್ತಿ ಆವಲ್ಲ? ಅಯ್ಯೋ, ಎಷ್ಟೊಂದು ಹುಳ ಆಗ್ಯಾವಲ್ಲ ನಿಮ್ಮ ಹೊಲದಾಗ. ನೋಡವ್ವ ಭಾಗ್ಯಮ್ಮ, ಕಡಿಮೆ ಖರ್ಚಿನಲ್ಲಿ ಬೇವಿನ ಎಣ್ಣೆ ಹೊಡೆಯುವುದನ್ನು ತಿಳಿಸ್ಕೊಡ್ತೀನಿ. ಎಲ್ಲ ಎಲ್ಲ ಹುಳಗಳೆಲ್ಲ ಹೋಗ್ತಾವ. ಬೇವಿನ ಎಣ್ಣೆ ಹೊಡೆಯೋದು ತೋರಿಸ್ತೀನ. ಅದು ಎಲ್ಲಿ ಸಿಗ್ತದೆ ಮತ್ತು? ಅದು ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತದೆ. ನಾ ಅದು ಯಾವ ರೀತಿ ಹೊಡಿಬೇಕಂತ ಎಲ್ಲ ವಿಧಾನ ತೋರಿಸ್. ನೋಡೋ ಭಾಗ್ಯಮ್ಮ, ನಿಮ್ಮ ಒಳಕ್ಕೆ ಹೋಗಿ ನೋಡಿ ಬಂದಿವಲ್ಲ, ಆ ಹುಳ ಕಂಟ್ರೋಲ್ ಮಾಡೋದಕ್ಕೆ ಬೇವಿನ ಎಣ್ಣೆ ಹೊಡಿಬೇಕು. ಇದು ಬೇವಿನ ಎಣ್ಣೆ, ಇದು ರೈತ, ಇದು ಮೈರಡ ಆಫೀಸ್ನಲ್ಲಿ ಸಿಗ್ತದೆ. ಇದು ಕೇವಲ 190 ರೂಪಾಯಿ ಮಾತ್ರ. ಈ ಎಣ್ಣೆ ಹೊಡೆದ್ರೆ ಎಲ್ಲ ಹುಳಗಳು ಕಂಟ್ರೋಲ್ ಆಗ್ತವೆ. ಇದು 1 ಎಕರೆಗೆ ಹೊಡಿಬೇಕು. 1 ಲೀಟರ್ ಆದ ಇದು ಬೇವಿನ ಎಣ್ಣೆ, 1 ಎಕರೆಗೆ ಹೊಡಿಬೇಕು. ಒಂದು ಕೊಡಕ 10 ಡಕನ್ ಹಾಕಿ ಹೊಡಿ ಸಿಂಪರಣೆ ಮಾಡಬೇಕು. ಈ ಒಂದು ಬೇವಿನ ಎಣ್ಣೆಯನ್ನು ಮಿಷಿನ್ದಾಗ ಕಲಸಿ ಯಾವ ರೀತಿ ಹೊಡಿಬೇಕನ್ನು ತೋರಿಸ್ಕೊಡ್ತೀನಿ. ಮೊದಲು ಒಂದು ಕೊಡ ನೀರು ಹಾಕಬೇಕು. ಬೇವಿನ ಎಣ್ಣೆ ಒಂದು ಕೊಡ ನೀರಿಗೆ 10 ಡಕನ್ ಹಾಕ್ಬೇಕು. ಆರು, ಏಳು, ಎಂಟು, 9, 10 10 ಡಕನ್ ಒಂದು ಕೊಡಕ್ಕೆ ಬೇವಿನ ಎಣ್ಣೆ ಹಾಕಿ. ಬೇವಿನ ಎಣ್ಣೆ ಈಗ ಕಲಸಿವಲ್ಲ, ಇದು 15 ದಿನಕ್ಕೊಮ್ಮೆ ಹೊಡಿಬೇಕು, ಸಿಂಪರಣೆ ಮಾಡಬೇಕು. ಇದು ಸಂಜೆ ಹೊತ್ತಿನಲ್ಲಿ ಹೊಡಿಬೇಕು, ಯಾಕಂದರೆ ಟೈಮ್ ಸಂಜೆ ಹೊತ್ತಿಗೆ ತಂಪಾಗಿರ್ತದಲ್ಲ, ಅವಾಗೆಲ್ಲ ಹುಳಗಳು ಜಾಸ್ತಿ ಹೊರಗೆ ಬರ್ತವೆ. ಈ ಬೇವಿನ ಎಣ್ಣೆ ಹೊಡೆದ್ರೆ ಎಲ್ಲ ಹುಳಗಳು ಜಾಸ್ತಿ ಸಾಯ್ತವೆ. ಹುಳ ಬಂದರೆ ಕಂಟ್ರೋಲು ಬೇವಿನ ಎಣ್ಣೆ ಅಂತ ಆಗ್ತದೆ. ಈ ಎಣ್ಣೆ ಹೊಡೆದ್ರೆ ಹುಳಗಳು ಕಮ್ಮಿ ಆಗ್ತವೆ? ಹ್ಞೂ, ಕಮ್ಮಿ ಆಗ್ತವೆ ಹುಳಗಳು. ಎಷ್ಟು ದಿನಕ್ಕೊಮ್ಮೆ ಹೊಡಿಬೇಕು? ಏನು 15 ದಿನಕ್ಕೊಮ್ಮೆ ಹೊಡಿಬೇಕು. 15 ದಿನ ಒಂದೊಳಗೆ ಜಾಸ್ತಿ ಆಯಿತು ಹುಳಗಳಂತಂದರೆ 10 ದಿನಕ್ಕೊಮ್ಮೆ ಬೇವಿನ ಎಣ್ಣೆ ಹೊಡಿಬೇಕು. ಯಾವ ಟೈಮ್ಗೆ ಹೊಡಿಬೇಕು? ತಂಪಿದ ಟೈಮ್ದಲ್ಲಿ ಹೊಡಿಬೇಕು ಹೆಚ್ಚಿಗೆ. ಮಧ್ಯಾಹ್ನ ಆದರೂ ಸಂಜೆಗೆ ಆದರೂ? ಯಾವ ಸಂಜೆಗೆ ಹೊಡಿಬೇಕು ಹೆಚ್ಚಾಗಿ. ಸಂಜೆಗೆ ಅಂದರೆ ತಂಪು ಇರ್ತಾರಲ್ಲ ಅವಾಗ ಹೊಡಿಬೇಕು. ಒಂದು ವೇಳೆ ಹೆಚ್ಚಿಗೆ ಹುಳ ಬಂದರೆ 10 ದಿನಕ್ಕೊಮ್ಮೆ ಹೊಡಿಬೇಕು. ಇದು ಒಂದು ತಳಿಗೆ 4 ರಿಂದ 5 ಬಾರಿ ಬೇವಿನ ಎಣ್ಣೆ ಹೊಡಿಬೇಕು. ಈಗ ಸಂಜೆ ಹೊತ್ತಿ ಆಗಿದೆ, ಈಗ ಹೋಗಿ ಹೊಡಿ ತೋರಿಸ್ತೀನಿ. ಈಗೆಲ್ಲ ಬೇವಿನ ಎಣ್ಣೆ ಹೊಡೆಯೋದನ್ನು ನೋಡಿದಿರಲ್ಲ, ನಿಮ್ಮ ಒಳಕ್ಕೆ ಈಗೆಲ್ಲ ತೊಗರಿ ಕಡ್ಲಿ ಹಾಕಿದ್ರಲ್ಲ, ಈಗ ಹೆಚ್ಚಿಗೆ ಹುಳಗಳು ಬರೋ ಟೈಮ್ ಇದೆ. ಈಗ ಹುಳಗಳು ಹೆಚ್ಚಿಗೆ ಬಂದರೆ ಬೇವಿನ ಎಣ್ಣೆ ನಮ್ಮ ರೈತ ಇದು ಮೈರಾಡ ಸಂಸ್ಥೆಯಲ್ಲಿ ಸಿಗ್ತದೆ. ಬೇವಿನ ಎಣ್ಣೆ ತಂದು ಹೊಡೀರಿ, ಹುಳಗಳೆಲ್ಲ ಕಂಟ್ರೋಲ್ ಆಗ್ತವೆ. ಜಾಸ್ತಿ ಹುಳ ಬಂದರೆ
ಹತ್ತು ದಿನಕ್ಕೊಮ್ಮೆ ಬೇವಿನ ಎಣ್ಣೆ ತಂದು ಹೊಡೀರಿ. మీరంతా రైతులు చూసినారు కదా, ఇప్పుడు కంది చేనులకు శనగ చేనుకి ఎక్క పురుగులు అవుతున్నాయి. యాపాకు నూనె కొడితే పురుగులన్నీ పోతాయి. మీరు మైరాడ సంస్థలో యాపాకు నూనె దొరుకుతుంది, అది తెచ్చి కొడితే అన్ని పురుగులు పోతాయి. ఈ యాపాకు నూనె కేవలము 190 రూపాయలు మాత్రము. ఇది బేవిన ఎన్ని ఇడదు గొత్తిదిలల్ల, ఇక ಅದರ ಒಂದ ಮಾಹಿತಿ ತಿಳಿಸಿದ್ರಲ್ಲ, ಈಗ ನಮ್ಮ ನಮ್ಮ ಹೊಲಕ್ಕೆ ಎಣ್ಣೆ ಬೇವಿನ ಎಣ್ಣೆ ಹೊಡಿತೀವಿ. ಧನ್ಯವಾದ. ನಿಮ್ಮೆಲ್ಲ ಹೊಲಕ್ಕೆ ಹೊಡೀರಿ. ಧನ್ಯವಾದಗಳು.